ನಾನು ಜಾತ್ಯಾತೀತ ಅಂತ ಮಾತಾಡ್ತೀರಾ ಜಾತ್ಯಾತೀತ ಅರ್ಥ ಏನು ಅಂತ ಗೊತ್ತಿದೆ ನಿಮಗೆ ಏನು ಇವತ್ತು ಬಿಜೆಪಿ ಕೊಡ್ತಕ್ಕಂಥ ಒಂದ್ ಎರಡು ಸೀಟ್ಗಳಿಂದ ಮಗನ ಇವತ್ತು ಪಟ್ಟಾಭಿಷೇಕ ಮಾಡಿಸ್ಲಿಕ್ಕೆ ಇವತ್ತು ಇಡೀ ಕಾರಣ ಮಂಡ್ಯ ಜಿಲ್ಲೆಯ ಜನರನ್ನ ಇವತ್ತು ಬಲಿ ಕೊಡ್ಲಿಕ್ಕೆ ಕೊಟ್ಟಿದ್ದೀರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ಮ ತಂದೆ ಈ ದೇಶದ ಪ್ರಧಾನ ಪ್ರಧಾನಮಂತ್ರಿ ಆಗಿದ್ರು ಅವರು ಎಡ ಪಕ್ಷಗಳು ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಗೆಲ್ಲಲಿಕ್ಕೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಯುವ ಜನರನ್ನ ರೈತರನ್ನ ಬಲಿ ತಕೊಳ್ಳಿ ಕೊಟ್ಟಿದಿರಲ್ಲ ಇದು ಯಾವುದೇ ಕಾರಣಕ್ಕೂ ಮಂಡ್ಯ ಜಿಲ್ಲೆಯ ಜನ ಸಹಿಸೋದಿಲ್ಲ ಮುಂದಿನ ದಿನಗಳಲ್ಲಿ ಡಿ ಎಸ್ನ ಬಾವುಟವನ್ನ ಇದೇ ಬಿಜೆಪಿ ಆರ್ ಎಸ್ ಎಸ್ನವರು ಕಿತ್ತಿ ಎಚ್ಚಾರೆ ಅದ್ರ ಜಿಲ್ಲೆಯ ಜನತೆಗೆ ಬದುಕಿನ ಪ್ರಶ್ನೆ ಇದೆ ಅದು ಭಾವನೆಯ ಪ್ರಶ್ನೆ ಅಲ್ಲ ಹನುಮ ರಾಮನ ಹೆಸರಲ್ಲಿ ಜನರ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದೀರಾ ಇದು ನಡೆಯೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದೇವೆ ಆ ಜೆ ಡಿ ಎಸ್ನ ಬೆಂಬಲಿತ ವ್ಯಕ್ತಿಗಳು ಏನಿದಾರೋ ಅವರು ಇವರ ಅಜೆಂಡ ಅರ್ಥ ಆಗದೇನೆ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಆದರೆ ಅವ್ರು ಅನ್ಕೊಂಡ ರೀತಿಯಲ್ಲಿ ಆಗಿಲ್ಲ ಆದರೆ ಇವತ್ತು ರಾಷ್ಟ್ರ ಧ್ವಜದ ಬಾವುಟಕ್ಕೆ ವ್ಯತಿರಿಕ್ತವಾಗಿ ಇವರು ಕೇಸರಿ ಬಾವುಟ ಆರಿಸ್ತೀವಿ ಅಂತ ಹೇಳಿದ್ರೆ ಇವ್ರಿಗೆ ಇವ್ರಿಗೆ ಯಾವ ದೇಶ ಪ್ರೇಮ ಇದೆ ಮಂಡ್ಯ ಜಿಲ್ಲೆ ಮತ್ತೆ ವಿವಾದದ ಕೇಂದ್ರ ಆಗಿದೆ ಮಂಡ್ಯ ಜಿಲ್ಲೆ ಕುಂಭವಾದ ಪ್ರಯೋಗಶಾಲೆ ಆಗ್ತಿದೆ ಎಂಬ ಆರೋಪವನ್ನ ಅಥವಾ ಆತಂಕವನ್ನ ಜನರು ತೋಡ್ಕೊಂತ ಇದ್ದಾರೆ ನಿಜಕ್ಕೂ ಮಂಡ್ಯ ಜಿಲ್ಲೆ ಆಗಿದೆ ಅಂತ ಹೌದು ಸರ್ ಇತ್ತೀಚಿನ ದಿನಗಳಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ಟು ಹನುಮ ಜಯಂತಿ ಏನು ಶ್ರೀರಂಗಪಟ್ಟಣದ ಇದೇ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ತಿರ ನಡೆದಂತ ಏನು ಬಹಿರಂಗ ಸಭೆಯಲ್ಲಿ ಹೆಣ್ಣು ಮಕ್ಕಳು ಬಗ್ಗೆ ಹವೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದನ್ನ ಇಡೀ ಕರ್ನಾಟಕದ ಇಡೀ ದೇಶದ ಜನನೇ ಆ ಒಂದು ಆ ಹೇಳಿಕೆಯನ್ನು ಕಂಡಿಸಿದೀವಿ ನಾವು ಜನವಾದಿ ಮಹಿಳಾ ಸಂಘಟನೆಯನ್ನು ಕಂಡಿಸಿ ಎಸ್ ಪಿ ಕಚೇರಿ ಮುಂದೆ ಹೋರಾಟ ಮಾಡಿದ್ದೀವಿ ಶ್ರೀರಂಗಪಟ್ಟಣದಿಂದ ಒಂದು ತಾಸ ಇವರು ಡಿ ಎಸ್ ಪಿ ಕಚೇರಿ ಮುಂದೆ ಹೋರಾಟ ಮಾಡಿದ್ದೀವಿ ಮಹಿಳಾ ಸಂಘಟನೆಯೂ ಸಹ ಅವ್ರ ವಿರುದ್ಧ ಕೇಸನ್ನು ಬುಕ್ ಮಾಡಿದ್ದೀವಿ ಇದು ನಿರಂತರವಾಗಿ ಆರ್ ಎಸ್ ಎಸ್ಸು ಬಿ ಜೆ ಪಿಯರು ಇಶ್ವ ಹಿಂದೂ ಪರಿಷತ್ನವರು ನಿರಂತರವಾಗಿ ಕೋಮು ಗಲಭೆಗಳನ್ನು ಅಭಿಸಲಿಕ್ಕೆ ಸುಮಾರು ಎರಡು ಮೂರು ವರ್ಷಗಳಿಂದ ಹನುಮ ಜಯಂತಿ ಹೆಸರಿನಲ್ಲಿ ಟಿಪ್ಪುನ ಹೆಸರಿನಲ್ಲಿ ನಿರಂತರವಾದಂಥ ಪ್ರಯತ್ನಗಳನ್ನು ನಡೆಸ್ತಾನೆ ಇದ್ದಾರೆ ಅದರ ಭಾಗವಾಗಿ ನಿನ್ನೆ ಕೆರಗೋಡ್ನಲ್ಲಿ ಏನಲ್ಲಿ ರಾಷ್ಟ್ರಧ್ವಜ ಮತ್ತು ನಾಡ ಧ್ವಜವನ್ನು ಆರಿಸ್ತೀವಿ ಅಂತೇಳಿ ಗ್ರಾಮ ಪಂಚಾಯಿತಿ ಒಳಗಡೆ ಪರ್ಮಿಷನ್ ತಗೊಂಡು ಈಗ ಅದನ್ನು ಅನುಮತ ಧ್ವಜವನ್ನು ಆರಿಸ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಅದನ್ನು ತೆರವುಗೊಳಿಸ್ಲಿಕ್ಕೆ ಹೋದಾಗ ಆ ದೊಡ್ಡ ಮಟ್ಟದ ಅಲ್ಲಿ ಇದನ್ನೇ ಒಂದು ಬಳಸ್ಕೊಂಡು ಲೋಕಸಭಾ ಚುನಾವಣೆ ಬರ್ತಾ ಇದೆ ಏನು ಗಮನದಲ್ಲಿ ಇಟ್ಕೊಂಡು ಇವತ್ತು ಅವರು ಆರ್ ಎಸ್ ಎಸ್ನವರು ವಿಶ್ವ ಹಿಂದೂ ಪರಿಷತ್ನವರು ಕಾರ್ಯ ಏನು ಜೆ ಡಿ ಎಸ್ನ ಕಾರ್ಯಕರ್ತರನ್ನ ಹುರಿದುಂಬಿಸಿ ಇವತ್ತು ಮಂಡ್ಯ ಜಿಲ್ಲೆಗೆ ಇವತ್ತು ಕೋಮು ಗಲಭೆಗಳನ್ನು ತಂದು ನಿಲ್ಲಿಸಿ ಮತ್ತು ಅವರೆಲ್ಲರೂ ಆರ್ ಎಸ್ ಎಸ್ ಬಿ ಜೆ ಪಿಯವ್ರಿಗೆ ಇಷ್ಟು ಶಕ್ತಿ ಬರಬೇಕಾದ್ರೆ ಜೆ ಡಿ ಎಸ್ ಕಾರ್ಯಕರ್ತರು ಇವತ್ತು ಕುಮಾರಸ್ವಾಮಿಯವರು ಬಂದು ಮಾತನಾಡ್ತಾರೆ ಇವತ್ತು ಕೇಸರಿ ಟವಲ್ ಹಾಕೊಂಡಿದ್ದಾರೆ ಕೇಸರಿ ಟವಲ್ ಹಾಕೊಂಡು ಬಂದು ಇವತ್ತು ನಾವೆಲ್ಲ ಒಂದಾಗಬೇಕು ನಾವೆಂಥೇಳಿ ದೊಡ್ಡ ಮಟ್ಟದಲ್ಲಿ ಭಾಷಣ ಮಾಡ್ತಾರೆ ಆದರೆ ನಾನು ಕುಮಾರಸ್ವಾಮಿಯವ್ರಿಗೊಂದು ಪ್ರಶ್ನೆಯೇ ಕೇಳ್ತೀವಿ ಅಲ್ಲ ಸರ್ ಮಂಡ್ಯ ಜಿಲ್ಲೆ ಒಳಗಡೆ ನಿರುದ್ಯೋಗ ಹೆಚ್ಚಾಗ್ತಾ ಇದೆ ಬಡತನ ಹೆಚ್ಚಾಗ್ತಾ ಇದೆ ಜನ ದುಡಿಯುವ ಕೈಗಳಿಗೆ ಕೆಲಸ ಇಲ್ಲ ಬರಗಾಲ ಬಂದಿದೆ ಒಂದೇ ಒಂದು ದಿವಸ ನಿಮ್ಮ ಧ್ವನಿ ಇಲ್ಲ ನಿಮ್ಮ ಧ್ವನಿ ಇವತ್ತು ಏಕಾಏಕಿ ಇವತ್ತು ನಾವು ಮಂಡ್ಯಕ್ಕೆ ಬಂದು ನಾವೆಲ್ಲ ಹಿಂದೂಗಳು ಹೊಂದಾಗಬೇಕು ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಅದ್ರ ಬಗ್ಗೆ ಕಾನೂನುಬದ್ಧವಾಗಿ ಸಂವಿಧಾನದ ಬದ್ಧವಾಗಿ ಕುಮಾರಸ್ವಾಮಿಯವ್ರು ಮಾತನಾಡಲಿಕ್ಕೆ ಇಲ್ಲ ಏನು ಇವತ್ತು ಬಿ ಜೆ ಪಿ ಕೊಡ್ತಕ್ಕಂಥ ಒಂದು ಎರಡು ಸೀಟ್ಗಳನ್ನು ಸೀಟ್ಗಳಿಂದ ಮಗನ ಇವತ್ತು ಪಟಾಭಿಷೇಕ ಮಾಡಿಸ್ಲಿಕ್ಕೆ ಇವತ್ತು ಇಡೀ ಕಾರಣ ಮಂಡ್ಯ ಜಿಲ್ಲೆಯ ಜನರನ್ನು ಇವತ್ತು ಬಲಿ ಕೊಡಲಿಕ್ಕೆ ಕೊಟ್ಟಿದ್ದೀರಲ್ಲ ನಿಮಗೆ ನಾಚಿಕೆ ಆಗೋಲ್ವಾ ಏನಂತ ಅನ್ಕೊಂಡಿದ್ದೀರಿ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಂಡ್ಯ ಜಿಲ್ಲೆಯ ರೈತರು ಕಾರ್ಮಿಕರನ್ನ ಯುವ ಜನರನ್ನು ಮಹಿಳೆಯರನ್ನ ಬಲಿ ತಗೊಳ್ಲಿಕ್ಕೆ ಹೊರಟಿದ್ದೀರಾ ನಿಮ್ಮ ತಂದೆ ಈ ದೇಶದ ಪ್ರಧಾನಮಂತ್ರಿಯಾಗಿದ್ದರು ಪ್ರಧಾನಮಂತ್ರಿ ಮಾಡಿದಂಥವ್ರು ಯಾರು ಎಡಪಕ್ಷಗಳು ಎಡಪಕ್ಷಗಳನ್ನ ನಿಲುವನ್ನು ನಾವು ಒಪ್ಕೊಳ್ತೀವಿ ಎಡಪ್ಪ ನಾನು ಜಾತ್ಯಾತೀತ ಅಂತ ಮಾತಾಡ್ತೀರಾ ಜಾತ್ಯಾತೀತ ಅರ್ಥ ಏನು ಅಂತ ಗೊತ್ತಿದೆ ನಿಮಗೆ ಹಂಗಾಗಿ ಹೇಳೋದೊಂದು ಮಾಡೋದೊಂದಲ್ಲ ನೀವು ರಾಜಕೀಯ ಹಿತಾಸಕ್ತಿಗೋಸ್ಕರ ನಿಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ನಿಮ್ಮ ಕುಟುಂಬದವರು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಗೆಲ್ಲಲಿಕ್ಕೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಯುವ ಜನರನ್ನು ರೈತರನ್ನು ಬಲಿ ತಕೊಳ್ಳಿ ಕೊರಟಿದ್ದೀರಲ್ಲ ಇದು ಯಾವುದೇ ಕಾರಣಕ್ಕೂ ಮಂಡ್ಯ ಜಿಲ್ಲೆಯ ಜನ ಸಹಿಸೋದಿಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಜೆ ಡಿ ಎಸ್ನ ಪಕ್ಷವನ್ನು ನಿಮ್ಮ ಜೆ ಡಿ ಎಸ್ನ ಬಾವುಟವನ್ನ ಇದೇ ಬಿಜೆಪಿ ಆರ್ ಎಸ್ ಎಸ್ನವರು ಕಿತ್ತಿ ಮತ್ತೊಂದು ಕಡೆಗೆ ಕಳೆದ ಸಂದರ್ಭದಲ್ಲೂ ಕೂಡ ಉರಿಗೌಡ ನಂಜೇಗೌಡ ಅಂತ ಬಂತು ಈಗ ಇದಾಗ್ತಾ ಇದೆ ಮತ್ತೆ ಹಿಜಾಬ್ ಪ್ರಕರಣದಲ್ಲೂ ಕೂಡ ಹೆಣ್ಮಗಳನ್ನ ಇಟ್ಕೊಂಡು ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿದ್ರು ಇವೆಲ್ಲ ನೋಡ್ತಾ ಇದ್ರೆ ಮಂಡ್ಯವನ್ನು ಮತ್ತೆ ಇನ್ನೊಂದು ಉರಿಗೌಡ ನಂಜೇಗೌಡ ಅಂತ ಬಿಂಬಿಸಿ ಸೊ ಟಿಪ್ಪುವಿನ ವಿರುದ್ಧ ಹೋರಾಟ ಮಾಡಿದವರು ಟಿಪ್ಪುವಿನ ಕೊಂದವರು ಅಂತ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟ ಟಿಪ್ಪುವನ್ನು ವರು ಅಂತ ಹೇಳ್ತಾ ಸೊ ಈಗ ಭಗದ್ವಜನು ಅದರ ಮುಂದುವರೆದ ಭಾಗವಾಗಿ ಕಾಣ್ತಾ ಇದೆ ಅನ್ನಿಸ್ತಾ ಇಲ್ಲ ಸರ್ ಇದು ಈ ಸ್ವತಂತ್ರ ಸ್ವತಂತ್ರ ಒಳಗಡೆ ಹಿಂದೂ ಮುಸ್ಲಿಮ್ಸು ಕ್ರಿಶ್ಚಿಯನ್ನು ಪಾರಸರು ಜೈನರು ಎಲ್ಲರೂ ಸೇರ್ಕೊಂಡಂಗೆ ಈ ಸ್ವತಂತ್ರ ಚಳುವಳಿ ಒಳಗಡೆ ಪಾಲ್ಗೊಂಡಂಥವ್ರು ಎಲ್ಲರೂ ಸೇರಿ ಒಟ್ಟಿಗೆನೇ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡೋದು ಫಲವಾಗಿಯೇ ಈ ದೇಶಕ್ಕೆ ಸ್ವತಂತ್ರವನ್ನು ಸಿಕ್ತಂಥದ್ದು ಅದರೊಳಗಡೆ ಉರಿಗೌಡ ನಂಜೇಗೌಡನ ಹೆಸರನ್ನು ಇವರು ಬೇಕ ಕಾಲ್ಪನಿಕವಾಗಿ ಬಳಸ್ಕೊಂಡಂಥದ್ದು ಯಾರು ಉರಿಗೌಡ ಎಲ್ಲಿದ್ರು ನಂಜೇಗೌಡ ಎಲ್ಲಿದ್ರು ಗೊತ್ತಿಲ್ಲ ಈ ಬ್ರಾಹ್ಮಣರ ತಲೆ ಒಳಗಡೆ ಏನಾದರೂ ಮಾಡಿ ನಿರಂತರವಾಗಿ ಈ ಒಂದು ಕೋಮು ಗಲಭೆಗಳನ್ನು ತರಲಿಕ್ಕೆ ಅವ್ರ ಹೆಸ್ರನ್ನ ಬಳಸ್ಕೊಂಡ್ರು ಟಿಪ್ಪು ಹೆಸ್ರುಗಳನ್ನು ಬಳಸಿ ಇವತ್ತು ಅವ್ರ ಕೋಮು ಗಲಭೆಗಳನ್ನು ಹಚ್ಲಿಕ್ಕೆ ನೋಡಿದ್ರು ಅದು ಅದು ಸಾಧ್ಯ ಆಗಲಿಲ್ಲ ಅದ್ರ ಜೊತೆಗೆ ಸಿ ಟಿ ರವಿ ಹೇಳ್ತಾ ಇದ್ದಾರೆ ಮನೆ ಮನೆಗೆ ಕೇಸರಿ ಬಾವುಟಗಳನ್ನ ನೆಡ್ತೀವಿ ಅಂತ ಅಲ್ಲೋ ಸ್ವಾಮಿ ಮನೆ ಮನೆಗೆ ಕೇಸರಿ ಬಾವುಟವನ್ನು ನೀವು ನೆಟ್ಟರೆ ನಮ್ಮ ಹೊಟ್ಟೆ ತುಂಬಲ್ಲ ನಮ್ಮ ನಮ್ಮ ಹಸಿವು ತುಂಬಲ್ಲ ನಮ್ಮ ಬಡತನ ಹೋಗಲ್ಲ ನಮ್ಮ ಮನೆ ಸಿಗೋಲ್ಲ ನಮ್ಮ ಮಕ್ಳಿಗೆ ಉದ್ಯೋಗ ಸಿಗೋದಿಲ್ಲ ನೀವು ನಿಜವಾಗ್ಲೂ ಮನೆ ಮನೆಗೆ ನೀವು ಬಾವುಟವೆಲ್ಲ ನೆಡಬೇಕಾಗಿರ್ತಕ್ಕಂಥದ್ದು ಮನೆ ಇಲ್ದಾನೆ ಇರ್ತಕ್ಕಂಥವ್ರು ಮನೆ ಕಟ್ಕೊಳ್ಬೇಕು ಉದ್ಯೋಗ ಉದ್ಯೋಗ ಇಲ್ದಿರ್ತಕ್ಕಂಥವ್ರಿಗೆ ಉದ್ಯೋಗವನ್ನು ಕೊಡಬೇಕು ಶಿಕ್ಷಣ ಇಲ್ದಿರ್ತಕ್ಕಂಥವ್ರಿಗೆ ಶಿಕ್ಷಣವನ್ನು ಕೊಡಬೇಕು ಶಾಲೆಗಳಿಲ್ತ ಇರ್ತಕ್ಕಂಥ ಕಡೆಗೆ ಶಾಲೆಗಳನ್ನು ಕಟ್ಕೊಡ್ಬೇಕು ಇದು ನಿಮ್ಮ ಕೆಲಸ ಆಗಬೇಕು ಸ್ವಾಮಿ ಅದನ್ನು ಬಿಟ್ಟು ನೀವು ಮನೆ ಮನೆಗೆ ಬಾವುಟಗಳನ್ನು ನೆಡ್ತೀವಿ ಮನೆ ಮನೆಗೆ ಅಕ್ಷತೆ ಕಾಳನ್ನು ಕೊಡ್ತೀವಿ ಅಂತೇಳಿ ಜನರನ್ನು ಇವತ್ತು ಕೋಮುವಾದದ ಹೆಸರಿನಲ್ಲಿ ಇವತ್ತು ಕೋಮು ದಳ್ಳೂರಿಯನ್ನು ತರಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಇದು ನಿಜವಾಗ್ಲೂ ನಿಮಗೆ ನಾಚಿಕೆ ಆಗಬೇಕು ಮಂಡ್ಯ ಜಿಲ್ಲೆ ಬರಪೀಡಿತ ಜಿಲ್ಲೆಯಾಗಿ ಜನ ಇವತ್ತು ಬಸ್ ಚಾರ್ಜ್ ಕಾಸಿಲ್ಲ ಎರಡೊತ್ತು ಊಟಕ್ಕೂ ಸಮಸ್ಯೆ ಆಗಿದೆ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದಲ್ಲಿ ಕೆಲಸ ಏನು ಸಾಲ ಮಾಡಿದಂಥ ಹೆಣ್ಣು ಮಕ್ಕಳು ಸಾಲವನ್ನು ತೀರಿಸ್ಲಿಕ್ಕಾಗ್ದೇ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಇವತ್ತು ಅಲ್ಲಿ ಡಾಬಾಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಬಸ್ ಸ್ಟ್ಯಾಂಡ್ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮನೆ ಮನೆ ಕೆಲಸಗಳನ್ನು ಮಾಡಿ ಇವತ್ತು ಎರಡೊತ್ತು ಊಟಕ್ಕೋಸ್ಕರ ಬೆಡದಾಡ್ತಾರೆ ಇವತ್ತು ಇವು ಜನರ ಕೈಗೆ ಉದ್ಯೋಗ ಬಿಟ್ಟು ಇವು ತ್ರಿಶೂಲ ಕೊಡಲಿಕ್ಕೆ ಕೊಟ್ಟಿದ್ದೀರಾ ಕೇಸರಿ ಬಾವುಟವನ್ನು ಕೊಡ್ಲಿಕ್ಕೆ ಹೊರಟಿದ್ದೀರಾ ಇವತ್ತು ಈ ಕೊಡ್ರ ಮುಖಾಂತರ ಈ ನಮ್ಮ ಹೊಟ್ಟೆ ತುಂಬಲ್ಲ ಕೆರಗೋಡು ಭಾಗದಲ್ಲಿ ಭಾಗವಧ್ವಜ ಆರಿಸುವ ಮೂಲಕ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿ ರಾಷ್ಟ್ರಧ್ವಜದ ಹೆಸರಲ್ಲಿ ನಾವು ಒಂದು ಪರ್ಮಿಷನ್ ತಗೊಂಡು ಇದನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭಾಗವಧ್ವಜವನ್ನು ಆರಿಸಿದ್ದಾರೆ ಅದರ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ಒಂದು ಕೋಮು ಭಾವನೆಯನ್ನು ಹುಟ್ಟಾಕುವ ನಿಟ್ಟಿನಲ್ಲಿ ಯುವಜನರ ಮನಸ್ಸಲ್ಲಿ ಯುವಜನರ ಮನಸ್ಥಿತಿಯನ್ನು ಹಾಳು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸಂಘ ಪರಿವಾರದ ಮಿದುಳಿನ ಜೊತೆ ಕೈಜೋಡಿಸಿರುವ ಜೆ ಡಿ ಎಸ್ನ ಕುತಂತ್ರವನ್ನು ಜನ ಅರ್ಥ ಮಾಡ್ಕೊಂಡಿದ್ದಾರೆ ನಿಮ್ಮ ಈ ಆಟ ನಡೆಯೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದರೂ ಅವರು ಹೊರಗಿನವ್ರನ್ನೆಲ್ಲ ತಗೊಬಂದು ಇಲ್ಲಿ ಕೋಮು ದಳ್ಳುರಿಯನ್ನು ಎಬ್ಬಿಸಲಿಕ್ಕೆ ಹೊರಟಿದ್ದಾರೆ ಆದರೆ ಜಿಲ್ಲಾಡಳಿತ ಅದನ್ನು ಸೂಕ್ತ ಕ್ರಮ ತಗೊಳ್ಳಲಿಕ್ಕೆ ಮುಂದಾಗಿರೋದನ್ನು ನಾವು ಅಭಿನಂದಿಸ್ತೇವೆ ಆದರೆ ಜಿಲ್ಲೆಯ ಜನತೆಗೆ ಬದುಕಿನ ಪ್ರಶ್ನೆ ಇದೆ ಅದು ಭಾವನೆಯ ಪ್ರಶ್ನೆ ಅಲ್ಲ ಭಾವನೆಗಳ ಜೊತೆ ಆಟ ಆಡ್ತಿದ್ದಾರೆ ಇವರು ಭಾವನೆ ಜೊತೆ ಆಟ ಆಡೋದ್ರ ಮೂಲಕ ಬದುಕಿನ ಪ್ರಶ್ನೆಯನ್ನು ಪಕ್ಕಕ್ಕೆ ಸರಿಸ್ತಾ ಇದ್ದಾರೆ ನೆನ್ನೆ ಅಲ್ಲಿಯ ಒಬ್ಬ ಹೆಣ್ಮಗಳು ಹೇಳಿದಾಳೆ ನಮಗೆ ಬದುಕು ಮುಖ್ಯ ನಮಗೆ ಜೀವನ ಮುಖ್ಯ ನಮಗೆ ಉದ್ಯೋಗ ಮುಖ್ಯ ನಮಗೆ ಇವತ್ತು ಸಾಕಷ್ಟು ತೊಂದರೆಗಳಾಗಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ನಿರುದ್ಯೋಗ ಅಗಾಧವಾಗಿದೆ ಹಸುವಿನ ಪ್ರಮಾಣ ಇದೆ ಇವತ್ತು ಈ ದೇಶದಲ್ಲಿ ಹಸುವಿನ ಪ್ರಮಾಣ ನೂರ ಹನ್ನೊಂದನೇ ಸ್ಥಾನದಲ್ಲಿದೆ ಆದರೆ ಮೋದಿಯವರು ಹೇಳ್ತಾರೆ ಟ್ರಿಲಿಯನ್ ಐದು ಟ್ರಿಲಿಯನ್ನು ನಾವು ಆರ್ಥಿಕತೆಯನ್ನು ಸಾಧಿಸ್ತೀವಿ ಅಂತ ಎಲ್ಲಿ ಸಾಧಿಸ್ತಾ ಇದ್ದೀರಿ ಹನುಮ ರಾಮನ ಹೆಸರಲ್ಲಿ ಜನರ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದೀರಾ ಇದು ನಡೆಯೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದೇವೆ ಇಡೀ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಸಕ್ಕರೆ ನಾಡಿನಲ್ಲಿ ಕಹಿಯಾಗಲಿಕ್ಕೆ ಬಿಡೋದಿಲ್ಲ ದ್ವೇಷ ಹರಡೋಕ್ಕೆ ಬಿಡೋದಿಲ್ಲ ಪ್ರೀತಿಯನ್ನು ಹರಡ್ತೀವಿ ಶಾಂತಿಯನ್ನು ಕಾಪಾಡ್ತೀವಿ ಸೌಹಾರ್ದತೆಯನ್ನು ಕಾಪಾಡ್ತೀವಿ ನಿಮ್ಮ ಆಟ ನಡೆಯೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ನಾವು ಕೊಡಲಿಕ್ಕೆ ಬಯಸ್ತೇವೆ ಮಂಡ್ಯ ಜಿಲ್ಲೆ ಅಂತಂತಂದರೆ ಎಲ್ಲೋ ಬೇರೆ ರೀತಿಯ ಭಾವನೆಗಳು ಬರುವಂಥ ಶುರುವಾಗಿದೆ ಒಂದರಿಂದ ಒಂದು ವಿವಾದಗಳು ಸೃಷ್ಟಿಯಾಗ್ತಾ ಇದ್ದಾವೆ ಈ ಶಿವಪುರ ಧ್ವಜ ಸತ್ಯಾಗ್ರಹ ಮಾಡಿದಂಥ ನೆಲ ಇದು ಈ ನೆಲದಲ್ಲಿ ಭಗವದ್ವಜ ಎಂಬ ವಿವಾದವನ್ನು ಹುಟ್ಟಾಕಿರುವುದನ್ನು ಮಂಡ್ಯದ ಜನ ಹೇಗೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸಂಘ ಪರಿವಾರ ನಡೆಸಿರ್ತಕ್ಕಂಥ ಕುತಂತ್ರ ಈ ಕುತಂತ್ರವನ್ನು ಅರಿತು ಅವರು ಹೆಜ್ಜೆ ಇಡಬೇಕಾಗಿತ್ತು ಅವರು ಜೆ ಡಿ ಎಸ್ನವರು ಆದರೆ ಅದು ಅವರ ಹುನ್ನಾರ ಗೊತ್ತಿದ್ದರೂ ಕೂಡ ಅವ್ರ ಜೊತೆ ಅಧಿಕಾರದ ಲಾಲಸೆಗಾಗಿ ಅಧಿಕಾರ ಸಿಗುತ್ತೆ ಅನ್ನುವಂಥ ಒಂದು ಅವಕಾಶವಾದಿತನವನ್ನು ಜೆ ಡಿ ಎಸ್ ಮಾಡ್ತಾ ಇದೆ ಆ ಜೆ ಡಿ ಎಸ್ನ ಬೆಂಬಲಿತ ವ್ಯಕ್ತಿಗಳು ಏನು ಇದ್ದಾರೋ ಅವರು ಇವರ ಅಜೆಂಡಾ ಅರ್ಥ ಆಗದೇನೆ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಆದರೆ ಅವ್ರು ಅಂದ್ಕೊಂಡ ರೀತಿಯಲ್ಲಿ ಆಗಿಲ್ಲ ಸಂಘ ಪರಿವಾರದ ಉದ್ದೇಶ ಏನು ಈ ಜನರ ಪ್ರಶ್ನೆ ಬಗ್ಗೆ ಅವ್ರು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ ಎಷ್ಟೆಲ್ಲ ಅಗತ್ಯ ವಸ್ತುಗಳು ಬೆಲೆ ಹೆಚ್ಚಾಗಿದೆ ಜೀವನ ನಡೆಸೋದೇ ಕಷ್ಟ ಆಗಿರುವ ಈ ಸಂದರ್ಭದಲ್ಲಿ ಇವರ ಕೇಸರಿ ಬಾವುಟನ ಇನ್ನೊಂದು ಬಾವುಟನ ಪ್ರಶ್ನೆ ಬರೋದಿಲ್ಲ ಆದರೆ ಇವತ್ತು ರಾಷ್ಟ್ರಧ್ವಜದ ಬಾವುಟಕ್ಕೆ ವ್ಯತಿರಿಕ್ತವಾಗಿ ಇವರು ಕೇಸರಿ ಬಾವುಟ ಆರಿಸ್ತೀವಿ ಅಂತ ಹೇಳಿದ್ರೆ ಇವ್ರಿಗೆ ಇವ್ರಿಗೆ ಯಾವ ದೇಶಪ್ರೇಮ ಇದೆ ಯಾವ ರೀ ಯಾವ ಪ್ರೀತಿ ಇದೆ ಯಾವ ಶಾಂತಿ ಇದೆ ಯಾವ ಸಹನೆ ಇದೆ ಯಾವ ದೇಶ ಅಭಿಮಾನ ಇದೆ ಅನ್ನೋದು ಈಗ ಗೊತ್ತಾಗಿದೆ ಹಾಗಾಗಿ ದ್ವೇ ದೇಶ ಅಲ್ಲ ದೇಶಕ್ಕಿಂತ ಅವರಿಗೆ ದ್ವೇಷ ಮುಖ್ಯ ಪ್ರೀತಿಗಿಂತ ಅವರಿಗೆ ದ್ವೇಷ ಮುಖ್ಯ ಅಸೂಹೆ ಮುಖ್ಯ ಆ ರೀತಿಯ ಒಂದು ಆಳ್ವಿಕೆಯನ್ನು ಮಾಡಬೇಕು ಆ ರೀತಿಯಲ್ಲಿ ಜನರನ್ನ ಆಕರ್ಷಣೆ ಮಾಡಬೇಕು ಅಂತ ಹೊರಟಿದ್ದಾರೆ ಇದಕ್ಕೆ ಅವರು ತಕ್ಕ ಪಾಠವನ್ನು ಕಲಿತರೆ ಕೋಮುವಾದ ನೆಲ ಕಚ್ಚುತ್ತೆ ಸೌಹಾರ್ದತೆ ಮೇಲೆ ಹೇಳುತ್ತೆ ಸೌಹಾರ್ದತೆ ಬಲಿಷ್ಠ ಆಗುತ್ತೆ ಈ ನಾಡಲ್ಲಿ ಸಕ್ಕರೆಯ ನಾಡು ಸಿಹಿಯ ನಾಡಲ್ಲಿ ಕೈ ಹಾಕಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ದೇವೆ

ಹಿಂದುತ್ವದಲ್ಲ ಅದು ಹಿಂದೂ ಯಾರು ಅವ್ರು ದತ್ತು ತೊಗೊಂಡಿದ್ದಾರಾ ಇಲ್ಲ ಕೇಸರಿ ಬಾವುಟ ನಮ್ಮ ಬಾವುಟದಲ್ಲೂ ಇದೆ ಕೇಸರಿ ಬಿಳಿ ಹಸಿರು ಆದರೆ ಬಾವುಟಕ್ಕೆ ರಾಷ್ಟ್ರದ ಧ್ವಜಕ್ಕಿಂತ ಅದು ಮುಖ್ಯ ಅಂತ ಹೇಳಿ ಹೇಳಿ ಕೊರಟಿದಾರಲ್ಲ ಇದು ಮೂರ್ಖತನ ಕುಮಾರಸ್ವಾಮಿ ಅವರಿಗೆ ಅರ್ಥ ಆಗಬೇಕು ಈ ದೇಶದ ಜನ ಪ್ರೀತಿ ವಿಶ್ವಾಸಕ್ಕೆ ಮಂಡ್ಯ ಜಿಲ್ಲೆ ಜನ ಹೃದಯ ವೈಶಾಲ್ಯರು ನಿಮಗೆ ಅಷ್ಟು ಪ್ರೀತಿ ಕೊಟ್ಟರು ಅಧಿಕಾರ ಕೊಟ್ಟರು ಎಲ್ಲ ಕೊಟ್ಟರು ಆದರೆ ಬೆಂಕಿ ಹಚ್ಚಕ್ಕೆ ಬಂದರೆ ಬಿಡೋದಿಲ್ಲ ನಿಮ್ಮನ್ನೂ ನೆಲ ಕಚ್ಚಿಸ್ತಾರೆ ಇದು ನಿಮಗೆ ಕೊಡುವ ಎಚ್ಚರಿಕೆ ಹಾಗಾಗಿ ಮಂಡ್ಯ ಜಿಲ್ಲೆ ಸೌಹಾರ್ದತೆಯನ್ನು ಕದಡಲಿಕ್ಕೆ ನೀವು ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಕದಡಬಾರ್ದು ಅನ್ನುವಂತೆ ಸ್ಪಷ್ಟ ಸಂದೇಶವನ್ನು ನಾವು ಈ ಮೂಲಕ ಕೊಡಲಿಕ್ಕೆ ಬಯಸ್ತೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ